ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್, ಭದ್ರಾವತಿ ಅರುಣಾ ಮಸಾಲ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾ ಬ್ಯೂಟಿ ಸೋ. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನಮ್ಮ ಟಿವಿ ನೋಡ್ತಾ ಇರುವಂತಹ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೆಚ್ಚಿನ ಅಡುಗೆಯ ಕಾರ್ಯಕ್ರಮ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಟೂ ಸ್ಟಾರ್ ರೈಸ್ ಫ್ರಮ್ ಭದ್ರಾವತಿ, ಹಾಗೆಯೇ ಅರುಣಾ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್ ಅಂಡ್ ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್. ಸೊ ವೀಕ್ಷಕರೇ, ಮನೆಯಲ್ಲೇ ಯಾವಾಗಲೂ ಕೂಡ ಏನೂ ಇಲ್ಲ ಅಂತ ಹೇಳಿದ್ರು, ಏನಾದರೂ ಕೆಲಸ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಹೇಳಿದ್ರೆ ಅಡುಗೆ ಮನೆ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಹೊಸತಾದಂತಹ ಅಡುಗೆಗಳಲ್ಲಿ ಏನಾದರೂ ಒಂದು ಪ್ರಯತ್ನ ಪಡ್ತಾ ಇರ್ತಾರೆ, ಆ್ಯಂಡ್ ಮನೆಯವ್ರ ಜೊತೆ ಹಂಚ್ಕೊಂಡು ಅದನ್ನು ತಿಂದು ಖುಷಿ ಖುಷಿಯಲ್ಲಿ ಇರ್ತಾರೆ. ಆ್ಯಂಡ್ ಏನಾದರೂ ಸ್ಪೆಷಲ್ ಆಗಿ ಮಾಡಬೇಕಾದ್ರೆ ಆ ಸ್ಪೆಷಾಲಿಟಿ ಗೊತ್ತಿರಬೇಕು. ಸೊ ಅಡುಗೆಯಲ್ಲೇ ಯಾವಾಗಲೂ ವಿಧ ವಿಧವಾದಂತಹ ಸ್ಪೆಷಾಲಿಟಿ ನಮ್ಮ ಅಡುಗೆ ಮನೆಯಲ್ಲಿ ಆಗುತ್ತೆ. ಆ್ಯಂಡ್ ಇವತ್ತು ಸ್ಪೆಷಲ್ ಆದಂತಹ ಅಡುಗೆ ಹೇಳ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಒಂದು ಯಾವಾಗಲೂ ಬಂದು ಶಾರ್ಟ್ ಆ್ಯಂಡ್ ದಿಢೀರಲ್ಲಿ ಅವರ ಒಂದು ರೆಸಿಪೀಸ್ಗಳು ತಯಾರಾಗುತ್ತೆ. ಸೊ ಅವರು ಬಂದ್ಬಿಟ್ಟು ಶ್ರೀಮತಿ ವಿದ್ಯಾ ಶೆಣೈ ಅವರು. ಸೊ ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ, ಹೇಗಿದ್ದೀರಾ? ಫೈನ್ ಫೈನ್, ಸೂಪರ್. ಸೊ ಸೂಪರ್ ಫೈನ್, ಸೂಪರ್ ಫೈನ್. ಸೊ ಏನ್ ಇವತ್ತು ಸ್ಪೆಷಲ್ ಇತ್ತು ಮನೆಯಲ್ಲಿ? ಎಲ್ಲ ಇವತ್ತು ಬೆಳಿಗ್ಗೆ ಇಡ್ಲಿ ಸಾಂಬಾರ್ ಇತ್ತು. ಹಾ, ಇಲ್ಲಿ ಬಂದು ಏನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ ನಾನು ಹಿಡ್ಕೊಂಡು ಬಂದಿದ್ದೇನೆ. ಓಕೆ, ಬೆಂಬೂ ಶೂಟ್ ಕಣಿಲೆದ್ದು, ಕಣಿಲೆ ಕಣಿಲೆದ್ದು ರವಾ ಫ್ರೈ ಕಣಿಲೆ ಕಣಿಲೆ ಅಂದ್ರೆ ಈ ಬ್ಯಾಂಬೂ ಅಲ್ಲಿ ಬರೋದ ಚಿಗುರು ಅಲ್ಲ ಮಳೆಗಾಲದಲ್ಲಿ. ಹೌದು ಹೌದು ಹೌದು. ಅದರದೊಂದು ಎಳತ್ತು ಪಾರ್ಟ್ ಅಡಿದ್ದಲ್ಲ ಮೇಲೆ ಒಂದು ಶೂಟ್ಸ್ ಅಂತ ಬರುತ್ತೆ ಅದಕ್ಕೆ. ಓಕೆ ಓಕೆ, ಕಣಿಲೆ ಅಂತ ಹೇಳ್ತಾರೆ. ಅದರದ್ದು ಅದರದ್ದು ರವಾ ಫ್ರೈ, ರವಾ ಫ್ರೈ. ಓಕೆ, ಆಮೇಲೆ ಪುನರ್ಪುಳಿ ಜ್ಯೂಸ್, ಪುನರ್ಪುಳಿ ಜ್ಯೂಸ್. ಸೊ ಎರಡು ಕೂಡ ಹೇಳ್ತಾರೆ, ಪುನರ್ಪುಳಿ ಜ್ಯೂಸ್ ಅಂತ ಹೇಳ್ತಾರೆ ಅಲ್ವಾ. ಸೊ ಎರಡು ರೆಸಿಪಿ ಇವತ್ತು ಸೂಪರ್ ಡೂಪರ್ ಆಗಿ ಮಾಡ್ಲಿಕ್ಕಿದೆ, ಬನ್ನಿ ನಮ್ಮ ಕಿಚನ್ಗೆ ಹೋಗುವ. ಎಸ್ ಮೇಡಮ್. ಸೊ ಫಸ್ಟ್ ಹೇಳಿದ್ರಿ ಕಣಿಲೆಯಲ್ಲಿ ಮಾಡುವಂತಹ ಒಂದು ರವಾ ಫ್ರೈ ಅಂತ ಹೇಳಿದ್ರಿ. ಸೊ ಸ್ಟಾರ್ಟ್ ಮಾಡುವ ಮೇಡಮ್. ಹೇಗೆ? ಫಸ್ಟಿಗೆ ನಾವು ಇದು ಹಿಟ್ಟು ಆಗುತ್ತೆ, ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಬೇಕಾಗುತ್ತೆ. ಓಕೆ, ರವಾ ಮತ್ತು ಲಾಸ್ಟಿಗೆ ಹಾಕೋದು ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್, ಓಕೆ. ಹಾಕ್ಲಿಯಾ? ಮೂರು ಟೀ ಸ್ಪೂನ್. ಸ್ವಲ್ಪ ಇದು ಖಾರ ಬರುತ್ತೆ. ಸಾಕಾ? ಸಾಕು. ಆಮೇಲೆ ಇದು ಅದ್ರಕ್ ಪೇಸ್ಟ್. ಓಕೆ, ತಗೊಳ್ಳಿ ಮೇಡಮ್. ಜಿಂಜರ್ ಗಾರ್ಲಿಕ್ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟ. ಮತ್ತೊಂದು ಒರಿಗ್ಯಾನೋ ಅಂತ ಸಿಗುತ್ತಲ್ಲ, ಒರಿಗ್ಯಾನೋ ಹುಡಿ, ಒರಿಗ್ಯಾನೋ ಹುಡಿ. ಓಕೆ, ಜೀರಿಗೆ ಸಹ ಹಾಕ್ಬೋದು, ಒರಿಗ್ಯಾನೋ ಒಳ್ಳೆ ಟೇಸ್ಟ್. ಓಕೆ, ಕಣಿಲೆ ಹಾಕೋದು. ಕಣಿಲೆ ಅಂದ್ರೆ ಇದು ಯಾವ ತರ ಮೇಡಮ್? ಅಂದ್ರೆ ಕಣಿಲೆ ಅಂದ್ರೆ ನಾವು ಉಪ್ಪಿಗೆ ಹಾಕಿ ಇಡ್ತೇವಲ್ಲ, ಇದು ಉಪ್ಪಿಗೆ ಹಾಕಿದ್ದು. ಸೋ ಉಪ್ಪಿಗೆ ಹಾಕಿಡದ್ ಆಗಲ್ಲ, ಉಪ್ಪಿಗೆ ಹಾಕಿಡ್ಬೇಕು. ಅಂದ್ರೆ ಇದು ಅಂದ್ರೆ ಯೂಶುವಲಿ ಕಣಿಲೆದ್ದು ಇದ್ರದ್ದಾದ್ರೆ ಸೈಡ್ ಇದೆಲ್ಲ ತೆಗಿಲಿಕ್ಕಿದೆಯಾ? ಸೈಡ್ ಎಲ್ಲ ತೆಗೆದು ನಾವು ಕ್ಲೀನ್ ಮಾಡಿ ಇಡೋದು. ಮಧ್ಯದ ತಿರುಳು ಅದು ಮಾತ್ರ, ಮಧ್ಯದ ತಿರುಳು ಮಾತ್ರ, ಅದನ್ನು ಉಪ್ಪಲ್ಲಿ ಹಾಕಿ ಇಡೋದು. ಓಕೆ ಓಕೆ, ತಕೊಳ್ಳಿ ಮೇಡಮ್. ಸೊ ಇದನ್ನು ಈ ತರ ಒಂದು ಫಿಂಗರ್ ಸೈಜ್ ಅಲ್ಲಿ ಕಟ್ ಮಾಡೋದು. ಓಕೆ, ಲಾಸ್ಟಿಗೆ ರವಾ, ರವಾ. ಓಕೆ, ಅಕ್ಕಿ ರವಾ ಸಾಕದೆ ಹಿಟ್ಟು ಸಹ ಆಗುತ್ತೆ. ಸರಿ, ಸ್ವಲ್ಪ ನೀರು ಮಿಕ್ಸ್ ಮಾಡ್ಲಿಕ್ಕೆ ಹಾಕ್ಲಿಯಾ? ಮಿಕ್ಸ್ ಮಾಡ್ತಾ ಇರುವಾಗ ಎಣ್ಣೆ ಇಡಿ, ಎಣ್ಣೆ ಇಡಿ, ಅದು ಬಿಸಿ ಆಗ್ಬೇಕಲ್ಲ. ಹೌದು, ಅಷ್ಟರೊಳಗೆ ನಾನು ಒಂದು ಹಾಡಿದ ಲೈನ್ ಹಾಡ್ತೇನೆ. ಖಂಡಿತ ಮೇಡಮ್, ನಿಮ್ಮ ಹಾಡಿನಲ್ಲೂ ನೀವು ಎಕ್ಸ್ಪರ್ಟ್, ಕ್ಲಾಸಸ್ ಬೇರೆ ಕೊಡ್ತೀರಾ, ಲಾಸ್ಟ್ ಟೈಮ್ ಕೂಡ ಹಾಡಿದಿರಾ. ಸ್ವಲ್ಪ ನೀರು, ಇದು ಹಾಡು ನಿಮಗೋಸ್ಕರ. ನನಗೋಸ್ಕರನಾ? ಓಕೆ ಓಕೆ.
ಸೊ ಇದು ಎಣ್ಣೆ ನಿಮ್ಗೆ ಗೊತ್ತಿದೆ ಅಲ್ವಾ ನಾನು ಹೇಳಬೇಕಂತಲೇ ಇಲ್ಲ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದೆ ಕೊಲೆಸ್ಟ್ರಾಲ್ ಪಿ ಎಣ್ಣೆ ತಿಂದು ಸ್ಲಿಮ್ ಆಗಿದ್ದೀನಿ ನಾನು ಹೌದಾ ವೆರಿ ನೈಸ್ ಕೊಲೆಸ್ಟ್ರಾಲ್ ಇಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ ಹೇಳಿದಾರಾ ವೆರಿ ನೈಸ್ ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೊ ಕೊಲೆಸ್ಟ್ರಾಲ್ ಫ್ರೀ ನೀವು ಹೇಳಿದಾಗೇನೆ ಇಷ್ಟು ಯಂಗ್ ಆಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರ ಗುಟ್ಟು ಎಣ್ಣೆ ಅಂತ ಹೇಳ್ತಾ ಇದ್ದೀರಾ ವೆರಿ ನೈಸ್ ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದೆ ಸನ್ ಪ್ರೀಮಿಯಂ ಅವರ ಕಡೆ ದೊಡ್ಡ ಗಿಫ್ಟ್ ಇರ್ಬೋದು ಯಾಕಂದ್ರೆ ನೀವು ಎಣ್ಣೆಯ ದೊಡ್ಡ ಫ್ಯಾನ್ ಅಲ್ವಾ ನೀವು ನಿಮ್ಗೆ ಏನು ಕೊಡ್ತಾರೆ ಅಂತ ಕೇಳ್ತಾರೆ ಎಣ್ಣೆ ಪ್ಯಾಕೆಟ್ ಕೊಡ್ತಾರೆ ಅಲ್ಲ ನಮಗೆ ಗೃಹಿಣಿಯರಿಗೆ ಎಣ್ಣೆ ಬೇಕಲ್ಲ ಕರೆಕ್ಟ್ ಕುಕಿಂಗ್ ಮಾಡಿ ಅಂದ್ರೆ ಕೇವಲ ಎಣ್ಣೆ ಅಷ್ಟೇ ಅಲ್ಲ ಹೆಲ್ದಿ ಆಯಿಲ್ ಹೆಲ್ದಿ ಆಯಿಲ್ ಬೇಕು ವಿಟಮಿನ್ ಎ ಡಿ ಇರುವಂತ ಹೈ ಅದಕ್ಕೆ ಒಂದು ಸ್ಪೆಷಲ್ ಹೆಸರು ಸೇ ಬೇಕಲ್ಲ ಕರೆಕ್ಟ್ ಕರೆಕ್ಟ್ ನೀವು ಸ್ವಲ್ಪ ನೀರು ಹಾಕಬೇಕು ತಕೊಳ್ಳಿ ಮೇಡಮ್ ಎಸ್ ಮೇಡಮ್ ಸೊ ಡೆಡಿಕೇಟ್ ಮಾಡ್ತಾ ಇರುವಂತಹ ಹಾಡು ಯಾವುದು ಹಿಂದಿ ಸಾಂಗ್ ಓಕೆ ಏಕ್ ದೂಜೆ ಕೆ ಲಿಯೆ ಸಿನಿಮಾದು ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಲತಾ ಮಂಗೇಶ್ಕರ್ ಹಾಡಿದ್ರು ವೆರಿ ನೈಸ್ ಓಕೆ ಕಮಲ್ ಹಾಸನ್ ಆಕ್ಟರ್ ಇದ್ರು ಮತ್ತೆ ರತಿ ಅಗ್ನಿಹೋತ್ರಿ ಹೀರೋ ಸೊ ನೀವು ಹಾಗಾದ್ರೆ ಸಿನಿಮಾ ಎಲ್ಲ ನೋಡಿದಿರಾ ಸಿನಿಮಾ ನೋಡೋದು ಹಾಡೋದು ಬರುತ್ತೆ ಬಹಳ ಇಷ್ಟ ಸೊ ನೀವು ನನಗೆ ಅನಿಸುತ್ತೆ ಡ್ರೈವಿಂಗ್ ಗೆ ಹೋಗುವಾಗ ಇಡಬೇಕಲ್ಲ ಡ್ರೈವ್ ಬೇರೆ ಕಾರ್ ಅಲ್ಲಿ ಅದೇ ನಾನು ಲಾಸ್ಟ್ ಟೈಮ್ ಹೇಳಿದೆ ಲಾಂಗ್ ಡ್ರೈವ್ ಅಂತ ಕರೆಕ್ಟ್ ಕರೆಕ್ಟ್ ಈ ಸಲ ನಾನು ಶಾರ್ಟ್ ಡ್ರೈವ್ ಮಾಡಿದೆ ಲಾಂಗ್ ಡ್ರೈವ್ ಮಾಡಲಿಲ್ಲ ಯಾವಾಗ ನೋಡಿದ್ರು ಮಳೆ ಬರ್ತಾ ಇದೆ ಓಕೆ ಈ ಸೀಸನ್ ಅಲ್ಲಿ ರೈನ್ ಅಲ್ಲ ಮಳೆಯಲ್ಲಿ ಒಂದು ಡ್ರೈವ್ ಅಲ್ಲಿ ಹೋಗೋದು ಒಂದು ಮಜಾನೇ ಬೇರೆ ಅದೇ ಅದೇ ಒಂದು ಮಜಾ ಆಗುತ್ತೆ ಮಾನ್ಸೂನ್ ಡ್ರೈವಿಂಗ್ ಕರೆಕ್ಟ್ ಕರೆಕ್ಟ್ ಸೊ ಡ್ರೈವಿಂಗ್ ಕ್ಲಾಸಸ್ ಕೊಡ್ತೀರಾ ಅಥವಾ ಹೀಗೇನೆ ನೀವು ಡ್ರೈವಿಂಗ್ ಕ್ಲಾಸಸ್ ಕೊಡ್ತ ತುಂಬಾ ರಿಸ್ಕ್ ಅಲ್ವಾ ಓಕೆ ಓಕೆ ಎಸ್ ಮೇಡಂ ಹಾಡಿ ತೇರೆ ಮೇರೆ ಬೀಚ್ ಮೇ ತೇರೆ ಮೇರೆ ಬೀಚ್ ಮೇ ಕೈಸಾ ಹೈ ಯೆ ಬಂಧನ್ ಅಂಜಾನಾ ಕೈಸಾ ಹೈ ಯೆ ಬಂಧನ್ ಅಂಜಾನಾ ಮೈನೆ ನಹೀ ಜಾನಾ ತೂನೆ ನಹೀ ಜಾನಾ ಮೈನೆ ನಹೀ ಜಾನಾ ತೂನೆ ನಹೀ ಜಾನಾ ತೇರೆ ಮೇರೆ ಬೀಚ ಮೇ ಕೈಸಾ ಹೈ ಯೆ ಬಂಧನ್ ತುಂಬಾ ಚೆನ್ನಾಗಿತ್ತು ಓಲ್ಡನ್ ಡೇಸ್ ನ ರೆಟ್ರೋ ಸಾಂಗ್ಸ್ ಗಳು ಕೇಳಲಿಕ್ಕೆ ಯಾವಾಗ್ಲೂ ಚೆನ್ನಾಗಿರುತ್ತೆ ಅಲ್ವಾ ಸೊ ನಿಮ್ಗೆ ಯಾವ ಹಾಡುಗಳು ಅಂತ ಹೇಳಿದ್ರೆ ಇಷ್ಟ ಅಂದ್ರೆ ಓಲ್ಡನ್ ಸಾಂಗ್ಸ್ ಡ್ಯುಯೆಟ್ ಸಾಂಗ್ ಓಲ್ಡನ್ ಅದೇ ಓಲ್ಡ್ ಇಸ್ ಗೋಲ್ಡ್ ಅಲ್ಲ ತುಂಬಾ ಓಲ್ಡ್ ಅಲ್ಲ ರಾಜೇಶ್ ಖನ್ನಾ ಅಂತ ಯಾರು ನಿಮ್ಮ ಫೇವರೇಟ್ ಹೀರೋ ನನ್ನ ಫೇವರೇಟ್ ಹೀರೋ ತುಂಬಾ ಜನ ಇದ್ದಾರೆ ಯಾರಂತ ಗೆಸ್ ಮಾಡೋದು ಯಾರಾದ್ರೂ ಹೇಳಿ ಅಜಯ್ ದೇವಗನ್ ಓಕೆ ಹೃತಿಕ್ ರೋಷನ್ ಹೃತಿಕ್ ರೋಷನ್ ಓಕೆ ವೆರಿ ನೈಸ್ ಎಲ್ಲ ಹೆಸರು ತಗಲಿಕ್ಕೆ ಇಷ್ಟ ಇಲ್ಲ ನನಗೆ ಹೃತಿಕ್ ರೋಷನ್ ತುಂಬಾ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ಅಲ್ವಾ ಓಕೆ ಹೀರೋಯಿನ್ ಅಲ್ಲಿ ಮಾಧುರಿ ಸ್ವಲ್ಪ ಏಜ್ಡ್ ಆಗಿದ್ದಾರೆ ಲೇಟೆಸ್ಟ್ ಅಂದ್ರೆ ಐಶ್ವರ್ಯ ರೈ ಐಶ್ವರ್ಯ ರೈ ಕರೆಕ್ಟ್ ಸೊ ಮಗಳಿಗೆ ನಾನು ಐಶ್ವರ್ಯ ಅಂತ ಹೆಸರು ಇಟ್ಟದ್ದು ಹೌದಾ ನನ್ನ ಫ್ಯಾನ್ ಅವರದ್ದು ಓ ಅದಕ್ಕೋಸ್ಕರ ವೆರಿ ನೈಸ್ ಮಗನಿಗೆ ಅಭಿಷೇಕ್ ಅಭಿಷೇಕ್ ಬಚ್ಚನ್ ಇಷ್ಟ ಇದೆ ಸೊ ಇಬ್ಬರೇ ಐಶ್ವರ್ಯ ಮತ್ತೆ ಐಶ್ವರ್ಯ ಎರಡು ಹೆಸರು ಇಟ್ಟಿದ್ದೀರಾ ಹಾ ಫಿಲ್ಮ್ ಆಕ್ಟರ್ ಅವರದ್ದು ಹೆಸರು ಇಟ್ಟೆ ವೆರಿ ನೈಸ್ ಸೂಪರ್ ನಿಮ್ಮದೇನು ಹಾಬೀಸ್ ನಂದು ಹಾಬೀಸ್ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಬೇರೆ ಬೇರೆ ರೆಸಿಪೀಸ್ಗಳ ಟೇಸ್ಟ್ ನೋಡೋದು ಸೊ ಅದಕ್ಕೋಸ್ಕರ ನಮ್ಮ ರುಚಿ ಹೋಸ್ಟ್ ಮಾಡ್ತಾ ಇರ್ತೇನೆ ಆ್ಯಂಡ್ ಅದ್ರ ಜೊತೆಗೆ ಎಮ್ ಸಿ ಜೊತೆಗೆ ಮಾಡ್ಲಿಂಗ್ ಮತ್ತು ಡಾನ್ಸ್ ಸೊ ಇದಿಷ್ಟು ಫೀಲ್ಡಲ್ಲಿದೆ ಸೊ ಹೇಗೆ ಅನಿಸುತ್ತೆ ನನ್ನ ಕಾರ್ಯಕ್ರಮ ನೋಡ್ತಾ ಇರ್ತೀರಲ್ವ ನೀವು ಅದೇ ತುಂಬಾ ಸೂಪರ್ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬರ್ತಾ ಇದೆ ಓಕೆ ಮಕ್ಕಳು ಸಹ ಈಗ ಇಷ್ಟ ಅಂದ್ರೆ ಹೆಬರು ಸಹ ಹೇಳ್ತಾರೆ ಹಳೆ ಕಾಲದ ಪದ್ಧತಿ ಉಪ್ಪು ನೀರಲ್ಲಿ ಹಾಕಿಡುವಂತದ್ದು ಹೆಲ್ದಿ ಅಂಡ್ ಹೈಜೀನಿಕ್ ಕರೆಕ್ಟ್ ಕರೆಕ್ಟ್ ಒಮ್ಮೆ ಮಾಡೋಲ್ಲ ಹೀಗೆ ನೋಡಿದಾಗ ಚಿಕನ್ ವಿಂಗ್ಸ್ ಫ್ರೈ ತರ ಕಾಣುತ್ತೆ ಚಿಕನ್ ವಿಂಗ್ಸ್ ಹೋಟೆಲ್ ಇಂದ ಕೆಎಫ್ಸಿ ಅವರದ್ದು ಬರುತ್ತೆ ಅಲ್ಲ ಕರೆಕ್ಟ್ ಕರೆಕ್ಟ್ ಸೊ ಇದು ವಿದ್ಯಾ ಅವರ ಕೈ ರುಚಿಯ ಕೆಎಫ್ಸಿ ಸೊ ಮೇಡಮ್ ಇದು ಸಾಕಾಗತ್ತಾ ಇಷ್ಟು ಸಾಕಾಯ್ತಲ್ಲ ಫ್ರೈ ಆಯ್ತಲ್ವ ಇದು ಸೊ ಇದ್ರ ಇದ್ರ ಫೀಲ್ ಗೊತ್ತಾಗ್ತಾ ಇದೆ ಫ್ರೈ ಆಗಿದೆ ಅಂತ ಹೇಳಿ ಸೊ ಸೌಂಡ್ ಬೇರೆ ಕ್ರಿಸ್ಪಿ ಹೌದು ಎಸ್ ಮೇಡಮ್ ಉಳಿದದ್ದು ಹಾಕುವಲ್ಲ ಅಡಿಗೆಯಲ್ಲಿ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತಂತೆ ಅಲ್ಲ ಅಡಿಗೆ ಮಾಡಿದ್ರೆ ಸೊ ನಮ್ಮ ಅಡಿಗೆ ಮನೆಯಲ್ಲಿ ಹೀಗೇನೆ ಹಾಡಾಡ್ತಾ ಅದೇ ಖುಷಿ ನನಗೆ ನೋಡಿ ಬೇರೆ ಎಲ್ಲೂ ಸ್ವರ್ಗಕ್ಕೆ ಹೋದ ತರ ಆಗುತ್ತೆ ಓ ವೆರಿ ನೈಸ್ ಸ್ವರ್ಗದಲ್ಲಿ ಅಡಿಗೆ ಸ್ವರ್ಗದಲ್ಲಿ ಅಡಿಗೆ ಮಾಡಿದ ಹಾಗೆ ನಮ್ಮ ಟಿವಿಗಿಂತ ಇದಕ್ಕೆ ಸ್ವರ್ಗದಲ್ಲಿ ಅಡಿಗೆ ಅಂತ ಹೇಳ್ಬೋದು ಅದೇ ಅಡಿಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಸ್ವರ್ಗದಲ್ಲಿ ಕುತ್ಕೊಂಡು ತಿನ್ನೋದು ಅಂತ ಹೇಳಿ ಆತರ ಸ್ವರ್ಗದ ಒಂದು ಊರಿದೆ ಅಲ್ಲ ಸ್ವರ್ಗ ಅಂತ ಎಲ್ಲಿ ಒಂದು ಊರು ಊರಿದೆ ಕಾಸರಗೋಡಲ್ಲಿ ನನಗೆ ಇಲ್ಲೇ ನನಗೆ ಸ್ವರ್ಗ ಅಂತ ಕಾಣುತ್ತೆ ವೆರಿ ನೈಸ್
ಸೋ ಇದು ಬೇಯಲಿಕ್ಕೂ ಅಷ್ಟು ಹೊತ್ತು ತಕೊಳ್ಳಲ್ಲ ಕಾಣುತ್ತೆ ಅಲ್ವಾ ತಕೊಳ್ಳಲ್ಲ ಅಂದ್ರೆ ಆಲ್ರೆಡಿ ಸ್ವಲ್ಪ ಬೆಂದಾಗಿ ಆಗಿದೆ ಅದು ಸಾಲ್ಟ್ ಅಲ್ಲಿ ಹಾಕಿ ಕರೆಕ್ಟ್ ಕರೆಕ್ಟ್ ಹೌದು ಹಾಫ್ ಬಾಯ್ಲ್ ಅಂತ ಹೇಳ್ತಾರಲ್ಲ ಹಾಫ್ ಬಾಯ್ಲ್ ಹೌದು 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 ಸೋ ಇದು ಹೀಗೇನೆ ತಿನ್ನೋದಾ ಮೇಡಂ ಅಥವಾ ಸಾಸ್ ಚಟ್ನಿ ಏನಾದರೂ ಬೇಕಾಗುತ್ತಾ ಬೇರೆ ಏನು ಬೇಕಂತಿಲ್ಲ ಅದಕ್ಕೆ ನಾವು ಅವರಿಗೇನು ಹಾಕಿದೇವಲ್ಲ ಓಕೆ ಓಕೆ ಇದನ್ನು ಇದು ಹಾಗೆ ಇದಕ್ಕೆ ಬೇರೆ ಏನು ಬಿಡ ಗಂಜಿ ಇದ್ರೆ ಸಾಕು ಸಾಕಲ್ವಾ ಡಯಟ್ ಫುಡ್ ಅಂತಲೂ ಹೇಳಬಹುದು ಅಲ್ವಾ ಸೋ ಕಣಿಲೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಜೀವಕ್ಕೆ ಇಟ್ಸ್ ಅ ಆರೋಗ್ಯ ವರ್ಧಕ ಅಲ್ವಾ ನಾರ ಅಂಶ ಇರುವಂತ ಒಂದು ಇಂಗ್ರೆಡಿಯಂಟ್ ಅದು ಶುಗರ್ ಎಲ್ಲ ಹೋಗುತ್ತಂತೆ ಹ್ಮ್ ಈಗ ನಿಮ್ಮ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಶುಗರ್ ಎಲ್ಲ ಹೋಗ್ತದೆ ಅದಕ್ಕೆ ಕರೆಕ್ಟ್ ಹೌದು 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 ಮೇಡಂ ಲಾಂಗ್ ಡ್ರೈವ್ ಗೆ ಎಲ್ಲ ಎಲ್ಲೆಲ್ಲ ಹೋಗಿದಿರಾ ಮುರುಡೇಶ್ವರ ಓಕೆ ಗೋವಾ ಹ ಮರವಂತೆ ಹ ಆಚೆ ಸೈಡ್ ಉಳ್ಳಾಲ ಸಮ್ಮರ್ ಸ್ಯಾಂಡ್ ಓಕೆ ಬೇಕಲ್ ಫೋರ್ಟ್ ಬೇಕಲ್ ಫೋರ್ಟ್ ಸೋ ಏನ್ ಪ್ಲಾನ್ ಇದೆ ಮೇಡಂ ಲಾಂಗ್ ಡ್ರೈವ್ ಇಲ್ಲ ತನಕ ಹೋಗಬೇಕಂತ ಲಡಾಕ್ ಗೆ ಹೋಗೋ ಏನಾದರೂ ಪ್ಲಾನ್ ಇದೆಯಾ ಲಡಾಕ್ ದೂರ ಆಗುತ್ತೆ ಅಲ್ಲ ಓಕೆ ಲೋನಾವಲ ಹೋಗಬಹುದು ಲೋನಾವಲ ಹೋಗಬಹುದು ವೆರಿ ನೈಸ್ ಮಹಾರಾಷ್ಟ್ರ ಅಲ್ಲ ಮಹಾರಾಷ್ಟ್ರ ಕಡೆ ಹೌದು ನೀವು ರೆಡಿ ಇದ್ದೀರಾ ಬರಲಿಕ್ಕೆ ಖಂಡಿತ ಮೇಡಂ ಸೊ ನಾನು ಕೂಡ ತುಂಬಾ ಟ್ರಾವೆಲ್ ಫ್ರೀಕ್ ಕೂಡ ಸೊ ತುಂಬಾ ಪ್ಲೇಸಸ್ ಗಳು ಹೋಗಿದ್ದೇನೆ ಇನ್ನೂ ಹೋಗ್ಲಿಕ್ಕಿದೆ ಸೊ ಖಂಡಿತ ಮೇಡಂ ನಮ್ಮ ಇಡೀ ನಮ್ಮ ಟಿವಿ ಬಳಗವನ್ನ ಇಟ್ಕೊಂಡು ಯೆಸ್ ಮೇಡಂ ಇಂಥದ್ದೆಲ್ಲ ಸ್ಪೈಸಿ ಫುಡ್ ಇಟ್ಕೊಂಡು ಹೋದರೆ ಬೆಸ್ಟ್ ಅಲ್ಲ ಪುಲರ್ ಪುಳಿ ಜ್ಯೂಸ್ ಕಣ್ಣಿಲೆ ಫ್ರೈ ಯೆಸ್ ಯೆಸ್ ಆಗಿದೆ ಅಂತ ಕಾಣುತ್ತೆ ಆಫ್ ಮಾಡುವಲ್ಲ ಗ್ಯಾಸ್ ನೀವು ಹೇಳಿದಾರೇನೆ ಚಿಕನ್ ತರನೇ ಕಾಣುತ್ತೆ ಕಾಣುತ್ತೆ ಹೌದು ಮಧ್ಯ ಮಧ್ಯ ಬೋನ್ ಇದ್ದಾಗೆ ಈಗ ಯಾರಿಗಾದರೂ ಕೊಟ್ಟರೆ ಅವರು ನಂಬಲಿಕ್ಕಿಲ್ಲ ಅಲ್ಲ ನಂಬಲಿಕ್ಕಿಲ್ಲ ಚಿಕನ್ ಅಂತಲೇ ಯೋಚಿಸುವರು ಯೆಸ್ ಮೇಡಂ ಸರ್ವ್ ಮಾಡ್ಕೊಳ್ಳೋ ಡಿಕ್ಸನ್ ಅವರೇ ನಿಮಗಾಗಿ ಬ್ಯಾಂಬೂ ಶೂಟ್ ರವಾ ಫ್ರೈ ಕಣಿಲೆ ರವಾ ಫ್ರೈ ಯೆಸ್ ಮೇಡಂ ವೀಕ್ಷಕರೇ ಕಣಿಲೆ ರವಾ ಫ್ರೈ ಅದು ಕೂಡ ಉಪ್ಪು ನೀರಲ್ಲಿ ಹಾಕಿದಂತಹ ಕಣಿಲೆ ಇದು ನನಗನಿಸುತ್ತೆ ಒಂಥರ ಹೆಲ್ದಿ ಸ್ನ್ಯಾಕ್ ಇದ್ದಾಗೆ ಸೊ ಈ ಕಣಿಲೆ ರವಾ ಫ್ರೈ ಯಾವ ತರ ಮಾಡ್ಕೊಳ್ಳೋದಂತ ಒಮ್ಮೆ ನೋಡ್ಕೊಂಡು ಬನ್ನಿ ಕಣಿಲೆ ರವಾ ಫ್ರೈ ತಯಾರಿಸುವ ವಿಧಾನ ಮೊದಲು ಒಂದು ಕಪ್ ಕಡಲೆ ಹಿಟ್ಟಿಗೆ 3-4 ಚಮಚ ಅರುಣ ಮೆಣಸಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚದಷ್ಟು ಆರಿಗ್ಯಾನೋ ಉಪ್ಪಿನಲ್ಲಿ ಹಾಕಿದ ಕಣಿಲೆ ಹೋಳುಗಳು ಅಕ್ಕಿ ರವೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕಾಯಿಸಿಕೊಳ್ಳಿ ಈಗ ಗರಿಗರಿಯಾದ ಕಣಿಲೆ ರವಾ ಫ್ರೈ ಸವಿಯಲು ಸಿದ್ಧ ಸೊ ಕಣಿಲೆ ರವಾ ಫ್ರೈ ಅಂತೂ ರೆಡಿ ಆಯಿತು ನೆಕ್ಸ್ಟ್ ಪುನರ್ಪುಲಿ ಜ್ಯೂಸ್ ಅಂತ ಹೇಳಿದ್ದಾರೆ ಯಾವ ತರ ಯೂಶ್ವಲಿ ನಾವು ಕುಡಿದ ತರ ಪುನರ್ಪುಲಿ ಜ್ಯೂಸ್ ಅಥವಾ ಸ್ವಲ್ಪ ವಿಭಿನ್ನವಾಗಿದೆಯಾ ನನಗೂ ಗೊತ್ತಿಲ್ಲ ಸೊ ವಿಲ್ ಟೇಕ್ ಅ ಶಾರ್ಟ್ ಬ್ರೇಕ್ ಅದಾದ ನಂತರ ನೋಡುವ ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲೋರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2-star ರೈಸ್ ಭದ್ರಾವತಿಯಿಂದ ಹಾಗೆಯೇ ಅರುಣ ಮಸಾಲೆಗಳು ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಪೋಸ್ಟ್ ಮ್ಯಾನ್ ತೂರ್ ದಾಲ್ ಅಶ್ವಿನಿ ಹೇರ್ ಆಯಿಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಲವ್ ಮಾರ್ಕ್ ಬ್ಯೂಟಿ ಸೋಪ್ ಸೊ ವೀಕ್ಷಕರೇ ಆಗಲೇ ನಾನು ಹೇಳಿದೆ ಪುನರ್ಪುಲಿಯಿಂದ ಒಂದು ಜ್ಯೂಸ್ ಮಾಡ್ತಾರೆ ಅಂತ ಹೇಳಿ ಸೊ ಅದಕ್ಕೆ ಕೋಕಮ್ ಅಂತ ನಾವು ಹೇಳ್ತೇವೆ ಸೊ ಅದರ ಜ್ಯೂಸ್ ಯಾವ ರೀತಿ ಮಾಡ್ತಾರೆ ಏನಾದರೂ ಸ್ಪೆಷಲ್ ಇದೆಯಾ ಬನ್ನಿ ಎಸ್ ಮೇಡಮ್ ಸೊ ಪುನರ್ಪುಳಿ ಅಂತ ಹೇಳಿದ್ರೆ ಜ್ಯೂಸ್ ಅಂತ ರೆಡಿ ಅಂದರೆ ಆಲ್ರೆಡಿ ಇದು ರೆಡಿನೇ ಅದಕ್ಕೆ ನಾವು ಜ್ಯೂಸ್ ಮಾಡಿ ಸ್ವಲ್ಪ ಲಿಕ್ವಿಡ್ ಥರ ಮಾಡೋದು ಮಾಡೋದು ಓಕೆ ಮೇಡಮ್ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಬೇಕಾ ಇದು ಆ್ಯಕ್ಚುಲಿ ತುಂಬ ಒಳ್ಳೇದಲ್ವಾ ಇದರದ್ದು ಮಣ್ಣಿನ ಮಡಿಕೆಯಲ್ಲೆಲ್ಲ ಹಾಕಿಟ್ಟಿರ್ತಾರೆ ಇದರಿಂದ ನಾವು ಜ್ಯೂಸ್ ಮಾಡೋದು ಇದರಿಂದ ಮಾಡೋದು ಸ್ಕ್ವಾಶ್ ಮಾಡೋದು ಓಕೆ ಇದು ಸಾಕ ಹಾ ಇದಕ್ಕೆ ನಾವು ಆಡ್ ಮಾಡೋದು ಸ್ಕ್ವಾಶ್ ಓಕೆ ಇದು ಪುನರ್ಪುಳಿ ಸ್ಕ್ವಾಶ್ ಸೋ ಆ ಸಿಪ್ಪೆಯನ್ನು ಸಿಪ್ಪೆಯನ್ನು ಹಿಂಡಿ ಸ್ಕ್ವಾಶ್ ಮಾಡೋದು ಓಕೆ ಓಕೆ ಹಿಂಡಿದ ಸ್ಕ್ವಾಶ್ ಗೆ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕೋದು 2 ಬೌಲ್ ಸಕ್ಕರೆ ಓಕೆ ಸೋ ಎಷ್ಟು ಇದರಲ್ಲಿ ನೀವು ಈಗ ಈ ಪುನರ್ಪುಳಿ ಅಂತ ತಕೊಂಡಿದ್ದೀರಾ 3 ಅಂದ್ರೆ ಬಿರಿಂಡಾ 3 ನಾನು ತಕೊಂಡಿದ್ದೆ ಫುಲ್ ಅದು ರೌಂಡ್ ಇರುತ್ತೆ ಹಾ ಹಾ ಅದನ್ನ 3 ತಕೊಂಡು ನಾನು ತೆಗೆದು ಅದರ ಸೋಕ್ ಮಾಡಿದ್ರು ಅಂದ್ರೆ ಕೆಲವೊಬ್ಬರು ಇದನ್ನೆಲ್ಲ ತೆಗೆದು ಬಿಸಿಲಲ್ಲೆಲ್ಲ ಇಡ್ತಾರೆ ಇಡ್ಲಿಕ್ಕೆ ಇದೆಯಾ ಇದು ದೂಸ ಅಂತದೇ ಅಂತ ಒಣಗಿದ್ದೆ ಇದು ಹಾ ಹಾ ಅಂಗಡಿಯಲ್ಲಿ ಸಿಗ್ತದೆ ಸಿಗುತ್ತೆ ಸೋ ಬಿಸಿಲಲ್ಲಿ ನಾವು ಇಡಬೇಕಾಗುತ್ತೆ ಬಿಸಿಲಲ್ಲಿ ಇಡಬೇಕಾಗುತ್ತೆ ಓಕೆ ಓಕೆ ಮತ್ತೆ ಇದು ಆಕ್ಚುಲಿ ಮೇಡಂ ಇದರಲ್ಲಿ ತುಂಬಾ ಇದು
ಪೌಷ್ಟಿಕಾಂಶದ ಕೂಡ ಒಳ್ಳೆದಿರ ಕಾಣುತ್ತೆ ಅಲ್ವಾ ನನಗೆ ಏನು ಅಂತ ಗೊತ್ತಿಲ್ಲ ಸರಿ ವಿಟಮಿನ್ ಎ ಯಾ ಬಿ ಅಂತ ಗೊತ್ತಿಲ್ಲ ವಿಟಮಿನ್ ಡಿ ಅಂತ ಜಾಸ್ತಿ ಹೌದಾ ಓಕೆ ಇದರ ಸ್ವಲ್ಪ ಸಿಪ್ಪೆ ಇದ್ರೆ ನಾವು ಆಗಿ ತೆಗಿಬಹುದು ಓಕೆ ಆಕ್ಚುಲಿ ಫ್ರೀಜ್ ಮಾಡಿದ್ರು ಚಿಲ್ಲ ಆದ್ರು ಚೆನ್ನಾಗಾಗುತ್ತೆ ಚಿಲ್ಲಂಗ್ ಸರಿಯಾಗಿದೆ ಇದು ನೆಂಟ್ರು ಬಂದ್ರ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಮಾಡಿ ಕೊಡಬಹುದು ಲೈಮ್ ಜ್ಯೂಸ್ ಮಾಡಿದ ಹಾಗೆ ಇದು ಮಾಡಿ ಓಕೆ ಓಕೆ ಇದಕ್ಕೆ ಏನಾದರೂ ಸ್ವಲ್ಪ ಆಡ್ ಆನ್ ಏನಾದರೂ ಹಾಕ್ಲಿಕ್ಕೆ ಆಗುತ್ತಾ ಇಲ್ಲ ಇದರದೇ ಒಂದು ಸ್ಮೆಲ್ ಇದು ಇರುತ್ತೆ ಟೇಸ್ಟ್ ಬೇಕಂದ್ರೆ ಹಾಕಬಹುದು ಏಲಕ್ಕಿ ಪುಡಿ ಹಾಕಬಹುದು ನಾನು ಹಾಕಲಿಲ್ಲ ಆಕ್ಚುಲಿ ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆದಲ್ವಾ ಮೇಡಂ ಪಿತ್ತಕ್ಕೆ ಇದರದ ನಾವು ರಸಂ ಸಹ ಮಾಡ್ತೇವೆ ರಸಂ ಮಾಡ್ತೀರಾ ಊಟಕ್ಕೆ ಮಾಡ್ತೇವೆ ರೈಸ್ ಜೊತೆ ರಸಂ ಸಹ ಮಾಡ್ತಾರೆ ಓಕೆ ಆಯ್ತಾ ಮೇಡಂ ಇದು ಎಸ್ ಓಕೆ ಇದನ್ನ ನಾವು ಗೋವಾದಲ್ಲಿರುವಾಗ ತುಂಬಾ ನಾವು ಯೂಸ್ ಮಾಡ್ತಿದ್ದೆವು ಓಕೆ ರಸಮಿಗೆ ಸಾರಿಗೆ ಜ್ಯೂಸ್ ಗೆ ಜಾಸ್ತಿ ಯೂಸ್ ಮಾಡೋದು ಕೆಲವರು ಇದನ್ನ ಸಾರ್ ಮಾಡ್ತಾರೆ ಸಾರ್ ಮಾಡ್ತಾರೆ ಸಾರ್ ಮಾಡ್ತಾರೆ ಅನ್ನ ಜೊತೆ ಸಾರು ನನಗೆ ಅನಿಸುತ್ತೆ ಕೇರಳದಲ್ಲೂ ಕೂಡ ಇದರ ಪದಾರ್ಥಗಳಕ್ಕೆಲ್ಲ ಹಾಕ್ತಾರೆ ಅಲ್ವಾ ಹಾಕ್ತಾರೆ ಇದರ ಹಾಗೆ ಇನ್ನೊಂದು ಸಿಕ್ಕಿದೆ ಏನಂತ ನನಗೆ ಹೆಸರು ಬರಲಿಲ್ಲ ಜಾರಿಗೆ ಕಾಯಿ ಜಾರಿಗೆ ಹಣ್ಣು ಜಾರಿಗೆ ಹಣ್ಣು ತರ ಇದಕ್ಕೆ ನಾವು ಪುನರ್ಪುಳಿ ಹಣ್ಣು ಆಕ್ಚುಲಿ ಮೇಡಂ ಇದಕ್ಕೆ ಇನ್ನು ಸ್ವಲ್ಪ ಈ ನಮ್ಮ ಇದು ಬರುತ್ತೆ ಅಲ್ವಾ ಏನು ಹೇಳ್ತಾರೆ ಕಸ್ಕಸ್ ಅಂತ ಹೇಳ್ತಾರೆ ನಾವು ಹಾ ಕಸ್ಕಸ್ ಅದೇ ಸಬ್ಜಾ ಸೀಡ್ ಅಂತ ಹೇಳ್ತಾರಲ್ಲ ಸಬ್ಜಾ ಸೀಡ್ ಆಡ್ ಮಾಡಿದ್ರೆ ಆಗುತ್ತೆ ಹಾ ಹಾ ಕಾಮಕಸ್ತೂರಿ ಸಬ್ಜಾ ಸೀಡ್ ಕರೆಕ್ಟ್ ಕರೆಕ್ಟ್ ನೋಡ್ಲಿಕ್ಕೆ ಕಲರ್ ಅಂತೂ ಬ್ರೈಟ್ ಕಲರ್ ಒಂದು ವೈನ್ ತರ ಕಾಣುತ್ತೆ ವೈನ್ ಅಲ್ಲ ರೆಡ್ ವೈನ್ ದ್ರಾಕ್ಷಿ ವೈನ್ ತರ ಕಾಣುತ್ತೆ ಎಸ್ ಮೇಡಂ ಪುನರ್ಪುಳಿ ವೈನ್ ಅಂತ ಹೇಳಬಹುದು ಅಲ್ವಾ ಎಸ್ ಸೋ ನಮ್ಮ ವೀಕ್ಷಕರಿಗೆ ಹೇಳಬಿಡು ಹಾಗಾದ್ರೆ ಅಲ್ವಾ ಎಸ್ ಸೋ ವೀಕ್ಷಕರೇ ಪುನರ್ಪುಳಿ ಜ್ಯೂಸ್ ವೆರಿ ಸಿಂಪಲ್ ಆಕ್ಚುಲಿ ಪುನರ್ಪುಳಿ ಎಲ್ಲ ಸಿಗುತ್ತೆ ಈಗ ಜಾಸ್ತಿಯಲ್ಲಿ ಹಳ್ಳಿಗಳಲ್ಲೆಲ್ಲ ಕಾಡಲ್ಲಿ ಸಿಗುತ್ತೆ ಅದನ್ನು ಒಣಗಿಸಿ ಸಿಪ್ಪೆಯಲ್ಲಿ ಮಾಡ್ಕೊಳ್ಬೋದು ಸೊ ಮಾಡೋ ವಿಧಾನ ಹೇಗಂತ ಒಮ್ಮೆ ನೋಡ್ಕೊಳ್ಬೇಕು ಪುನರ್ಪುಳಿ ಜ್ಯೂಸ್ ತಯಾರಿಸುವ ವಿಧಾನ ಮೊದಲು ಕೋಕಂ ಅನ್ನು ನೀರಿನಲ್ಲಿ 1 ಗಂಟೆಗಳ ಕಾಲ ನೆನೆಸಿಟ್ಟು ಕ್ಯೂಜಿ ರಸವನ್ನು ತೆಗೆದಿಟ್ಟುಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಕಲಸಿ ಈಗ ರೆಫ್ರೆಶಿಂಗ್ ಪುನರ್ಪುಳಿ ಜ್ಯೂಸ್ ಸವಿಯಲು ಬಲು ಚೆನ್ನ ಎಸ್ ಮೇಡಮ್ ಸೊ ಎರಡು ರೆಸಿಪೀಸ್ ಇದೆ ನನಗೊಂದು ಕಲರ್ ಮತ್ತೆ ಟೆಕ್ಸ್ಚರ್ ಎಲ್ಲ ನೋಡಿದಾಗ ವಂಡರ್ಫುಲ್ ಕಾಣ್ತಾ ಇದೆ ಟೇಸ್ಟ್ ನೋಡುವ ಮೇಡಮ್ ಸೊ ಇದು ನೋಡುವ ಫಸ್ಟ್ ಅಲ್ವಾ ಕಣ್ಣಿಲೆ ರವಾ ಫ್ರೈ ತುಂಬಾ ಚೆನ್ನಾಗಿದೆ ಚಿಕನ್ ಫ್ರೈ ಆಕ್ಚುಲಿ ಕಣಿಲೆ ಅನ್ನು ಉಪ್ಪಲ್ಲಿ ಹಾಕಿರೋದ್ರಿಂದ ಈ ಟೇಸ್ಟ್ ಹೊರಗಿನ ಮಸಾಲ ಕ್ರಿಸ್ಪಿ ಜೊತೆಗೆ ಒಳಗಡೆ ಜ್ಯೂಸಿಯಾಗಿ ಉಪ್ಪಿನಿಂದ ಕುಡಿದಂತಹ ಕಣಿಲೆ ಇದೆ ಅಲ್ಲ ಆಸಮ್ ಟೇಸ್ಟ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಅಂಡ್ ಸ್ನ್ಯಾಕ್ ಜೊತೆಗೆ ಒಂದು ಜ್ಯೂಸ್ ಚಿಯರ್ಸ್ ಮಾಡು ಅಲ್ವಾ ಪುನರ್ಪುಳಿ ವೈನ್ ಓಕೆ ಹಾ ಬಹಳ ಚೆನ್ನಾಗಿದೆ ಉಪ್ಪಾಗಿ ಹುಳಿಯಾಗಿ ಟೇಸ್ಟ್ ಏನಿದೆ ಪುನರ್ಪುಳಿದ್ದು ದ ರಿಚ್ ಟೇಸ್ಟ್ ಮನೆಯಲ್ಲಿ ಮಾಡಿದಾಗ ನಾನು ಯಾವಾಗಲೂ ಅದೇ ಹೇಳೋದು ಹೊರಗಡೆ ಮತ್ತು ಮನೆಗಿರುವಂಥ ವ್ಯತ್ಯಾಸ ಇದೆ ತುಂಬ ಚೆನ್ನಾಗಿತ್ತು ಮೇಡಮ್ ಎರಡೂ ರೆಸಿಪೀಸ್ ದಿ ಬೆಸ್ಟ್ ಆ್ಯಂಡ್ ಚೆನ್ನಾಗಿದೆ ಸಿಂಪಲ್ ಬಟ್ ಚೆನ್ನಾಗಿದೆ ಹೇಗೆ ಅನಿಸ್ತು ನಿಮಗೆ ನನಗಂತೂ ಮಸ್ತಿ ಭರಿತವಾದಂಥ ಹೆವನ್ಲಿ ಫೀಲಿಂಗ್ ಹೆವನ್ಲಿ ಫೀಲಿಂಗ್ ಇನ್ ನಮ್ಮ ಟಿ ವಿ ಅಲ್ವಾ ಖಂಡಿತ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಬಂದದಕ್ಕೆ ಎಸ್ ಹಾಗೇನೆ ಮೇಡಮ್ ನೀವಿದ್ರ ಫ್ಯಾನ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್ ನಿಮಗೆ ಥ್ಯಾಂಕ್ ಯು ಇದು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಥ್ಯಾಂಕ್ ಯು ಇವತ್ತು ಹೋಗಿ ಇದೆ ಮಾಡೋದು ಗಂಜಿ ಮಾಡೋದು ಮತ್ತೆ ಇದನ್ನ ತಕೊಂಡು ಊಟ ಮಾಡೋದು ಊಟ ಮಾಡೋದು ಸೂಪರ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಎಸ್ ಆಹಾ ವಂಡರ್ಫುಲ್ ಸೂಪರ್ ಆಗಿತ್ತು ಅಂಡ್ ಖಂಡಿತವಾಗ್ಲೂ ವೀಕ್ಷಕರೇ ಇದೆಲ್ಲ ರೆಸಿಪೀಸ್ಗಳು ನನಗೆ ಅನಿಸುತ್ತೆ ಎಲ್ಲರೂ ಮಾಡ್ಕೊಳ್ಬೋದು ವೆರಿ ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಬೇರೆ ಸೊ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಅದ್ಭುತವಾದಂಥ ಕೈ ರುಚಿಯ ಜೊತೆಗೆ ಮತ್ತೊಮ್ಮೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ ಅಂತ ಹೇಳ್ತಾ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ನಮ್ಮ ಟಿವಿ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2-star ರೈಸ್ ಭದ್ರಾವತಿ ಅರುಣಾ ಮಸಾಲ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980 ಪೋಸ್ಟ್ಮ್ಯಾನ್ ತೂರ್ದಾಲ್ ಅಶ್ವಿನಿ ಹೇರ್ ಆಯಿಲ್ ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಲವ್ಮಾ ಬ್ಯೂಟಿ ಸೋಪ್ ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ
ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಫ್ಯಾಮಿಲಿ ಸ್ಟಾರ್.